ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಇಂದು ಹೇಳುವಂತಹ ಈ ಒಂದು ಮಾತಿನಲ್ಲಿ ನಿಮ್ಮ ಮನೆಯಲ್ಲಿ ಹೇಳಿಕೊಳ್ಳಲಾಗದಂತಹ ಕಷ್ಟಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನಾವು ಹೇಳುವಂತಹ ಈ ಒಂದು ವಿಧಾನವನ್ನು ಅನುಸರಿಸಿದರೆ ಸಾಕು ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ನೀರಿನಂತೆ ಕರಗಿ ಹೋಗುತ್ತದೆ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಉಪ್ಪನ್ನು ಎಲ್ಲರೂ ಕೂಡ ಬಳಸುತ್ತಾರೆ ಅದರಲ್ಲಿಯೂ ಉಪ್ಪನ್ನು ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ನಾವು ಮಾಡಿದಂತಹ ಅಡುಗೆಯೂ ಕೂಡ ಹೆಚ್ಚಾಗಿ ರುಚಿಕರವಾಗಿ ಇರಬೇಕೆಂದರೆ ಅದಕ್ಕೆ ಉಪ್ಪು ಬೇಕೇ ಬೇಕು ಉಪ್ಪಿಗಿಂತ ರುಚಿ ಇಲ್ಲ ಎನ್ನುವ ಗಾದೆ ಮಾತಿದೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ಹಾಗೆ ಉಪ್ಪು ಇಲ್ಲದೆ ಯಾವುದೇ ಅಡುಗೆಯನ್ನು ಮಾಡಲಾಗುವುದಿಲ್ಲ ಹಾಗಾಗಿ ನಮ್ಮ ಅಡಿಗೆ ಮನೆಯಲ್ಲಿ ಒಂದು ಉಪ್ಪು ಬೇಕೇ ಬೇಕಾಗುತ್ತದೆ ಈ ಒಂದು ಉಪ್ಪು ರುಚಿಗೆ ಅಷ್ಟೇ ಅಲ್ಲದೆ ಕೆಲವೊಂದು ದೋಷಗಳನ್ನು ಹೋಗಲಾಡಿಸುವುದರಲ್ಲಿ ಕೂಡ ಸಹಕಾರಿಯಾಗಿದೆ ಸ್ನೇಹಿತರೆ ಹೌದು ಮನೆಯಲ್ಲಿ ಇರುವಂತಹ ವಾಸ್ತು ದೋಷವನ್ನು ಹಾಗೂ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಜಗಳವನ್ನು ಹಾಗೂ ಕೆಲವು ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವಂತಹ ಶಕ್ತಿಯನ್ನು ಈ ಒಂದು ಉಪ್ಪು ಹೊಂದಿದೆ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಇಡುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಶೇಖರಣೆ ಮಾಡಿ ಹಿಡಬಾರದು ಯಾವಾಗಲೂ ಬಳಸುವಂತಹ ಉಪ್ಪನ್ನು ಗಾಜಿನ ಡಬ್ಬದಲ್ಲಿ ಶೇಖರಣೆ ಮಾಡಿ ಹಿಡಬೇಕು ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಆರೋಗ್ಯದ ಸಮಸ್ಯೆ ಹಾಗೂ ಇನ್ನಿತರ ಕಲಹಗಳು ಆಗುತ್ತಿದ್ದರೆ ನೀವು ಈ ಒಂದು ಕೆಲಸವನ್ನ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲಿ ಇರುವಂತಹ ನಾನಾ ರೀತಿಯ ತೊಂದರೆಗಳು ಕೂಡ ನೀರಿನಂತೆ ಕರಗಿ ಹೋಗುತ್ತದೆ ಹಾಗಾದರೆ ಈ ಒಂದು ಉಪ್ಪಿನ ಡಬ್ಬಕ್ಕೆ ಒಂದು ವಸ್ತುವನ್ನ ಹಾಕಬೇಕು ಹಾಗಾದರೆ ವಸ್ತು ಯಾವುದು ಎಂದರೆ ಲವಂಗ ಹೌದು ಸ್ನೇಹಿತರೆ ಈ ಒಂದು ಲವಂಗವನ್ನ ನಿಮ್ಮ ಉಪ್ಪಿನ ಡಬ್ಬಕ್ಕೆ ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಉಪ್ಪು ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಕೆಲಸವನ್ನ ಮಾಡುತ್ತದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ Thank you for watching!